ಈಗಲಾದರೂ ತೃಪ್ತಿಯಾಯಿತೇ ನಿನ್ನ ಮನಕ್ಕೆ? ಅನೇಕ ವರ್ಷಗಳಿಂದ ಸುತ್ತು ಮಾತಿನ ಅಚ್ಚಿಗೆ ಕಚ್ಚರಿಯ ನುಡಿಸಿಕೊಂಡು ನಿನ್ನನಿಗೆ ಬಂದಾಗ ನೀನಂತ ಮಾತು ಏನಾಯ್ತು ದೇವಾ? ಶ್ಯಾವರ ಸಿದ್ದೇಶ್ವರ ಅಕನ ಬರತ ಕಂದನ ಈ ಗಂಧಗಳಿ ನಾಡಿನಲ್ಲಿ ಪಂಜರಗಲಗಿಸುವ ಕುಂಡಹುಲಿ ನೀನೇ ಎಂದು ಹಾರೈಸಿದ ನೀನು ಇಂದು ಹಣದ ಅಪಾದನೆಗೆ ಗುರಿಯಾಗಿ ಆದರದ ಮಗನೆಂದು ಹೊರ ನನ್ನ ಬಾಳು ಹೇಳು ತಂದೆ ಹೇಳು. ನೀನೀಗ ಮಾತನ್ನು ಹೇಳದೆ ಹೋದರೆ ನೀನೀಗ ಕೆಲಸ ಮಾಡಿಕೊಂಡರೆ ನಿನಗೆ ಸಮಾಜ ಏನನ್ನೋನು ಗೊತ್ತೇ? ಹೌದು ಹೌದು, ನಾನು ಆ ಭಂಡ ಬ್ರಿಟಿಷರಿಗೆ ಕಾಲು ಕೆದರಿದ ಅಂದಾಗ ನಾನಾರ ಮಗನೆಂದು ತಿಳಿಯುವರು. ಹೌದು ಹೌದು, ನನ್ನ ಚಲನವಿಧಾನ ಪೂರ್ಣಗೊಳಿಸಲೇ ಚಿಕ್ಕಂದಿನಿಂದಲೂ ಲೆಕ್ಕವಿಲ್ಲದಷ್ಟು ತುಚ್ಚಿ ಮಾತನಾಡಿದ ಆ ನುಚ್ಚ ಶ್ರೀಮಂತನಿಗೆ ಚಚ್ಚಲೆಯ ಬಿತ್ತುವಂತೆ ಒಂದು ಮಗನೇ ಗೌಡ, ಹಣದ ಬಾಳಕೆಯಿಂದ ಒಬ್ಬಿ ನೆರೆದ ನಮ್ಮ ಒಬ್ಬ ಜನಾಂಗಕ್ಕೆ ನಿನ್ನ ಪತ್ತ ನಿಯಮ ಹಾಕಿ ಬ್ರಿಟಿಷರಂತರ ನಂಬಾರಿಂದಲೇ ನಮ್ಮವರನ್ನು ನಾಶ ಮಾಡುವ ನಿನ್ನ ಮೋಸದ ಮಾಯಾ ಜಾಲ ಹರಿಯಲು ಸಿದ್ಧನಾಗಿ ಬರುವ ನಿನ್ನ ಅರಮನೆಯ ಮಹಾದ್ವಾರಕ್ಕೆ. ಇದೇ ನನ್ನ ಗುರು ಶಾವರ ಸಿದ್ಧನ ತೀರ್ಮಾನ. ಬರುವ